ನಮಸ್ಕಾರ, ಗುಡ್ ಮಾರ್ನಿಂಗ್. 30:30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಕಳೆದೊಂದು ವಾರದಿಂದ ಕೊರೋನಾ ಸುರನ ಆರ್ಭಟ ಜೋರಾಗಿದೆ. ಪ್ರತಿದಿನ ಸಾವಿರಾರು ಮಂದಿಗೆ ಕೊರೋನಾ ಸೋಂಕು ಅಟ್ಯಾಕ್ ಆಗ್ತಾ ಇದೆ. ಎಂಆರ್ಐ ಕೊರೋನಾ ತಡೆಗೆ ರಾಜ್ಯ ಸರ್ಕಾರ ಎಲ್ಲ ಕ್ರಮ ಕೈಗೊಳ್ತಾ ಇದ್ರೂ ಸೋಂಕಿತರು ಹಾಗೂ ಸಾವಿನ ಸಂಖ್ಯೆ ಮಾತ್ರ ಏರಿಕೆ ಆಗ್ತಾನೆ ಇದೆ. ಹೀಗಾಗಿ ಕೊರೋನಾ ತಡೆಗೆ ಇಂದಿನಿಂದ ಮತ್ತೆ ಸಂಡೇ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಇನ್ನು ಸಂಡೇ ಲಾಕ್ಡೌನ್ ಹಿನ್ನೆಲೆಯಲ್ಲಿ 33 ಗಂಟೆಗಳ ಕಾಲ ಕರ್ನಾಟಕ ಸ್ತಬ್ಧವಾಗಲಿದೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ರಾಜ್ಯದಾದ್ಯಂತ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿದ್ದು ಜನರು ಮನೆಯಿಂದ ಹೊರಗಡೆ ಬಂದರೆ ಕೇಸ್ ಬೀಳೋದು ಪಕ್ಕಾ ಆಗಿದೆ. ಅಗತ್ಯ ಸೇವೆಗಳ ಮಾರಾಟ ಬಿಟ್ಟರೆ ಉಳಿದ ಅಂಗಡಿ ಮುಂಗಟ್ಟುಗಳು ಓಪನ್ ಮಾಡುವಂತಿಲ್ಲ. ಜನರು ಅನಗತ್ಯವಾಗಿ ಹೊರಗೆ ಬಂದು ಓಡಾಡುವಂತಿಲ್ಲ. ಕಳೆದ ರಾತ್ರಿ 10:30 ತನಕ ಮಾತ್ರ KSRTC ಸಂಚಾರ ಇತ್ತು. ಇನ್ನು ನಾಳೆ ಬೆಳಗಿನ ಜಾವ 5 ಗಂಟೆಯ ತನಕ ಬಸ್ಗಳ ಓಡಾಟ ಸ್ಥಗಿತ ಆಗಲಿದೆ. ಅಗತ್ಯ ಸೇವೆ ಬಿಟ್ಟರೆ ಬೇರೆಲ್ಲ ಚಟುವಟಿಕೆ ಬಂದ್ ಆಗಿದೆ. ಅನಗತ್ಯವಾಗಿ ಜನ ಹೊರಗೆ ಬಂದರೆ ಅಗತ್ಯ ಓಡಾಟದ ವೇಳೆ ಮಾಸ್ಕ್ ಹಾಕದೇ ಇದ್ರೆ ನಿಮ್ಮ ಮೇಲೆ ಕೇಸ್ ಅನ್ನ ಹಾಕೋದು ಗ್ಯಾರಂಟಿ. ಬೆಂಗಳೂರು ಕೂಡ ಕಳೆದ ರಾತ್ರಿ 8 ಪೂರ್ತಿ ಲಾಕ್ಡೌನ್ ಆಗಿದೆ. ಬೆಂಗಳೂರು ನಗರ ಸಂಪೂರ್ಣ ಸ್ತಬ್ಧ ಆಗಿದೆ. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು, ಮಾಲ್, ಹೋಟೆಲ್ಗಳೆಲ್ಲ ಮುಚ್ಚಿವೆ. ನಗರದ ಪ್ರಮುಖ ರಸ್ತೆಗಳು, ಮೇಲ್ಸೇತುವೆಗಳನ್ನು ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ಬಂದ್ ಮಾಡಿದ್ದಾರೆ. ನಗರದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ನಿರ್ಬಂಧವನ್ನು ಹಾಕಲಾಗಿದೆ. ಇವತ್ತು ಬಸ್ ಸಂಚಾರ ಕೂಡ ಇರೋದಿಲ್ಲ. ಮೆಜೆಸ್ಟಿಕ್ ಸೇರಿದಂತೆ ನಗರದ ಬಸ್ ನಿಲ್ದಾಣಗಳೆಲ್ಲ ಖಾಲಿ ಖಾಲಿಯಾಗಿವೆ. ನಿನ್ನೆ ಸಂಜೆಯಿಂದಲೇ BMTC ಬಸ್ಗಳ ಸಂಚಾರ ಇಳಿಮುಖ ಆಗಿದ್ದು ನಗರದ ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿವೆ. ಗಲ್ಲಿ ಗಲ್ಲಿಗಳಲ್ಲಿ ಪೊಲೀಸರ ಗಸ್ತು ವಾಹನ ತಿರುಗಾಡ್ತಿದ್ದಾವೆ. ಇನ್ನು ಲಾಕ್ಡೌನ್ ವೇಳೆ ಅನಗತ್ಯವಾಗಿ ಓಡಾಟ ಮಾಡಿದರೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ ಅಂತ BBMP ಆಯುಕ್ತರು ಹಾಗೂ ನಗರ ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದಲ್ಲಿ ಇಳಿಮುಖಗೊಂಡಿದೆ ವಾಹನ ಸಂಚಾರ. ಬೃಹತ್ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಂದು ಸಂಜೆ 8 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೂ ಪೂರ್ತಿ ನಗರದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಆಗಿರ್ತದೆ. ಈ ಸಂದರ್ಭದಲ್ಲಿ ಕೇವಲ ಅಗತ್ಯ ವಸ್ತುಗಳಿಗೆ ಮಾತ್ರ ಮಾರಾಟ ವಹಿವಾಟು ಮಾಡಲಿಕ್ಕೆ ಅವಕಾಶ ಇರ್ತದೆ. ಮಾಂಸದ ಅಂಗಡಿಗಳು, ಹಣ್ಣು, ತರಕಾರಿ ಮತ್ತು ಕೋಳಿ, ಮೀನು, ಈ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿರ್ತವೆ. ಯಾವುದೇ ಕಾರಣಕ್ಕೆ ಅನಗತ್ಯವಾಗಿ ಹೋರಾಟವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೋರುತ್ತಾ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ಸರ್ಕಾರ ಲಾಕ್ಡೌನ್ ಇಟ್ಟಿರೋ ಸ್ಪಿರಿಟನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಯಾರಾಗಿ ದಯವಿಟ್ಟು ಆಚೆ ಬರಬೇಡಿ. ನಾನು ಸುಮ್ಮನೆ ಎಕ್ಸೆಂಪ್ಟೆಡ್ ಇದ್ದೀನಿ, ನನಗೆ ಪಾಸ್ ಇದೆ, ನನ್ನ ಕೆಲಸ ಇದೆ ಅಂತ ಬರಬೇಡಿ. ಇದು ನಿಮ್ಮ ಒಳ್ಳೆಯದಾಗಿ ನಿಮ್ಮ ಒಳ್ಳೆಯದಾಗಿ ಮಾಡ್ತಿರೋದ್ರಿಂದ ನಾನು ಆಚೆ ಬರಲೇಬೇಕು ಅಂತ ಇದು ಒಂದು ನಿಲುವು ಇಟ್ಕೋಬೇಡಿ. ನೀವು ಇದು ಮಾಡ್ತಾ ಇರೋದು ನಿಮ್ಮ ಸಲುವಾಗಿ. ಇದು ಸೊ ಒಂದಿನದ ಲಾಕ್ಡೌನ್ ಇರುತ್ತೆ, ಅದನ್ನು ನೀವು ಗೌರವಿಸಬೇಕು ಅಂತ ಎಲ್ಲ ಬೆಂಗಳೂರು ನಗರದ ನಾಗರಿಕರಲ್ಲಿ ನಾನು. ಸಂಡೇ ಲಾಕ್ಡೌನ್ ವೇಳೆ ಬೆಂಗಳೂರಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ, ಹಾಲು, ಹಣ್ಣು, ತರಕಾರಿ, ದಿನಸಿ, ಮಾಂಸದ ಅಂಗಡಿಗಳಿಗೆ ಅವಕಾಶ ಇದೆ. ಹಾಗೆ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಸ್, ಫಾರ್ಮಸಿ ತೆರೆದಿರುತ್ತೆ. ಡಾಕ್ಟರ್ಸ್, ನರ್ಸ್, ಆಂಬ್ಯುಲೆನ್ಸ್ ಓಡಾಟಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ. ಡಯಾಲಿಸಿಸ್, ಅನಾರೋಗ್ಯ ಸಮಸ್ಯೆ ಇದ್ದವರ ಓಡಾಟಕ್ಕೆ ಅನುಮತಿ ಇದೆ. ಗರ್ಭಿಣಿ ಆಸ್ಪತ್ರೆಗೆ ತೆರಳಲಿಕ್ಕೆ ಅನುಮತಿ ಇದೆ. ಇನ್ನು ಗಾರ್ಮೆಂಟ್ಸ್ ಸೇರಿದಂತೆ ಎಲ್ಲ ಕಾರ್ಖಾನೆಗಳು ಬಂದ್ ಆಗಿವೆ. ಎಲ್ಲ ಪಾರ್ಕ್ಗಳಿಗೂ ಬೀಗ ಬಿದ್ದಿದ್ದು ಜಾಗಿಂಗ್, ವಾಕಿಂಗ್ಗೆ ಅನುಮತಿ ಇರೋದಿಲ್ಲ. ಬಾರ್, ಬ್ಯೂಟಿ ಪಾರ್ಲರ್, ಸಲೂನ್, ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿಗಳು ಬಂದ್ ಆಗಿರ್ತವೆ. ಚಿನ್ನದ ಅಂಗಡಿಗಳು ಕೂಡ ಬಂದ್ ಮಾಡಬೇಕು. ಆಟೋ, ಟ್ಯಾಕ್ಸಿ, ಕ್ಯಾಬ್ ರಸ್ತೆಗೆ ಇಳಿಯುವಂತಿಲ್ಲ. ಖಾಸಗಿ ವಾಹನವನ್ನು ಬಳಸಿ ಓಡಾಡುವ ಹಾಗಿಲ್ಲ. ಬೇರೆ ಜಿಲ್ಲೆಗೆ ಹೋಗಲಿಕ್ಕೆ ಕೂಡ ಅನುಮತಿ ಇಲ್ಲ. ಇಂದಿನ ಲಾಕ್ಡೌನ್ನಿಂದಾಗಿ ನಿನ್ನೆ ರಾಜ್ಯದ ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮುಂದೆ ಜನರ ಕ್ಯೂ ಇತ್ತು. ಮದ್ಯಪ್ರಿಯರು ಎಣ್ಣೆ ತಗೊಳ್ಳೋಕೆ ಸಾಲಿನಲ್ಲಿ ನಿಂತಿದ್ರು. ಬೆಂಗಳೂರಿನ ಹಲವು ಕಡೆ ಬಾರ್, ರೆಸ್ಟೋರೆಂಟ್ಗಳ ಮುಂದೆ ದೊಡ್ಡ ಕ್ಯೂ ಇತ್ತು.
ಅದರಲ್ಲೂ ರಾಜಾಜಿನಗರ ಮಧುಲೋಕ ಬಾರ್ ಹಾಗೂ ಬಾಗಲಗುಂಟೆಯ ಎಂಆರ್ಪಿ ಮಳಿಗೆ ಮುಂದೆ ಭಾರಿ ಕ್ಯೂ ಇತ್ತು. ಭಾನುವಾರದ ಲಾಕ್ಡೌನ್ನಲ್ಲಿ ವೈನ್ ಶಾಪ್ಗಳು, ಎಂಆರ್ಪಿಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತೆರೆಯುವಂತಿಲ್ಲ. ಹೀಗಾಗಿ ಹಿಂದೆ ಮದ್ಯ ಖರೀದಿಯನ್ನು ಮಾಡಲಿಕ್ಕೆ ಮದ್ಯಪ್ರಿಯರು ಮುಗಿಬಿದ್ದಿದ್ರು. ಬರುವಾಗಲೇ ಬ್ಯಾಗ್ ತಂದಿದ್ರು, ಬಾರ್ ಮುಂದೆ ಬ್ಯಾಗ್ ಹಿಡಿದು ನಿಂತು ಮದ್ಯವನ್ನು ಖರೀದಿ ಮಾಡಿದರು. ಬೆಂಗಳೂರು ಅಂದ್ರೆ ಕರ್ನಾಟಕಕ್ಕೆ ಈಗ ಕೊರೋನಾ ಸೋಂಕಿನ ಕಾರ್ಖಾನೆ ಆಗ್ತಾ ಇದೆ, ಜೊತೆಗೆ ಸಾವಿನ ಕಾರ್ಖಾನೆ ಆಗ್ತಾ ಇದೆ. ಒಂದೇ ದಿನ 1,000 ಸೋಂಕು ಮೀರಿ ಹೋಗಿದೆ. ನಿನ್ನೆ ಬೆಂಗಳೂರಲ್ಲಿ 1,172 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ನಿನ್ನೆ ರಾಜ್ಯದಲ್ಲಿ 1,839 ಕೇಸ್ ಪತ್ತೆಯಾಗಿದ್ದು, ಅದರಲ್ಲಿ 1,000 ಹೆಚ್ಚು ಕೇಸ್ ಸಿಕ್ಕಿರುವಂತದ್ದು ಬೆಂಗಳೂರಿನಲ್ಲಿ. ನಿನ್ನೆಯ 42 ಸಾವುಗಳಲ್ಲಿ ಬೆಂಗಳೂರಿನಲ್ಲಿ 24 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಈಗ 129 ಏರಿಕೆಯಾಗಿದೆ. ಹೀಗೆ ಕೊರೋನಾ ಅಟ್ಟಹಾಸ ರಾಜ್ಯದ ಬೇರೆ ಎಲ್ಲಾ ಭಾಗಗಳಿಗಿಂತ ರಾಜಧಾನಿಯಲ್ಲೇ ಜೋರಾಗಿದೆ. ಭೀತಿಯ ವಿಷಯ ಅಂದ್ರೆ ನಿನ್ನೆಯ ಎಲ್ಲ 1,172 ಸೋಂಕಿತರ ಸೋಂಕಿನ ಮೂಲ ಪತ್ತೆಯಾಗಿಲ್ಲ. ಸಮುದಾಯಕ್ಕೆ ಹಬ್ಬಿರುವಂತಹ ಬೆಂಗಳೂರು ಸೋಂಕು ಭಯವನ್ನ ಮೂಡಿಸಿದೆ. ಕರ್ನಾಟಕಕ್ಕೂ ಈಗ ಕೊರೋನಾ ಯಮಗಂಡ ಕಾಲ ಶುರುವಾಗಿದೆ. ಇದೇ ಮೊದಲ ಬಾರಿಗೆ ನಿನ್ನೆ ಒಂದೇ ದಿನ 1,839 ಮಂದಿ ಹೊಸ ಪಾಸಿಟಿವ್ ಕೇಸ್ ಪತ್ತೆಯಾಗಿರುವಂಥದ್ದು ಈವರೆಗಿನ ಎಲ್ಲ ದಾಖಲೆಯನ್ನ ಅಳಿಸಿ ಹಾಕಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 42 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗೆ ಒಂದೇ ದಿನ ಈವರೆಗಿನ ಅತಿ ಹೆಚ್ಚು ಕೊರೋನಾ ಸಾವು ನೋವು ಕೂಡ ನಿನ್ನೆ ಸಂಭವಿಸಿರೋದು. ರಾಜ್ಯದ ಒಟ್ಟು ಸೋಂಕಿತರ ಸಂಖ್ಯೆ ಈಗ 21,549 ಏರಿಕೆಯಾಗಿದೆ. ನಿನ್ನೆ 42 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಸಾವಿನ ಸಂಖ್ಯೆ 335 ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 1,000 ಗಡಿ ದಾಟಿದರೆ ದಕ್ಷಿಣ ಕನ್ನಡದಲ್ಲಿ 75 ಹಾಗೂ ಬಳ್ಳಾರಿಯಲ್ಲಿ 73 ಮಂದಿ ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ. ಬೀದರ್ನಲ್ಲೂ ಕೂಡ ಸೋಂಕಿನ ಲೆಕ್ಕ 50 ಗಡಿಯನ್ನು ದಾಟಿದೆ. 3 ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ 27 ಜಿಲ್ಲೆಗಳಲ್ಲಿ ನಿನ್ನೆ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಜಿಲ್ಲಾವಾರು 3 ಜಿಲ್ಲೆಗಳನ್ನು ಹೊರತುಪಡಿಸಿ 27 ಜಿಲ್ಲೆಗಳಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 3 ಅಂಕಿಯನ್ನು ಗಡಿ ದಾಟಿದೆ. ಬಳ್ಳಾರಿಯ ಜಿಂದಾಲ್ ಬಳಿಕ ಬೆಂಗಳೂರು ಜಿಂದಾಲ್ಗೂ ಕೊರೋನಾ ಸೋಂಕು ಅಂಟಿದೆ. ಅಂಚೆಪಾಳ್ಯದ ಜಿಂದಾಲ್ ಕ್ವಾರ್ಟರ್ಸ್ನಲ್ಲಿ ಇದ್ದವರಿಗೆ ಕೊರೋನಾ ದೃಢಪಟ್ಟಿದೆ. 4 ಕೊರೋನಾ ಸೋಂಕು ತಗುಲಿರುವಂತದ್ದು ಖಚಿತ ಆಗಿದೆ. 67 ಹಾಗೂ 61 ವರ್ಷದ ವೃದ್ಧರಿಬ್ಬರಿಗೆ ಸೋಂಕು ಅಂಟಿದೆ. ಹಾಗೆ 32 ಹಾಗೂ 36 ವರ್ಷದ ಪುರುಷರಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಜಿಂದಾಲ್ ಸೋಂಕಿತರಿಗೆ ಜಿಂದಾಲ್ ಪ್ರಕೃತಿ ಚಿಕಿತ್ಸೆ ಕೇಂದ್ರದಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸರ್ಕಾರದ ಕೋವಿಡ್ ನಿಯಮದ ಪ್ರಕಾರ 60 ವರ್ಷ ದಾಟಿದವರು ಮನೆಯಿಂದ ಹೊರಬರಬಾರದು. ಆದರೂ ಕೂಡ ಜಿಂದಾಲ್ನಲ್ಲಿ ವೃದ್ಧರಿಂದ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಕೆಲಸ ಮಾಡ್ತಾ ಸೋಂಕಿಗೆ ತುತ್ತಾಗಿದ್ದಾರೆ. ಮಾರ್ಚ್ 25 ಮೊದಲ ಲಾಕ್ಡೌನ್ ಘೋಷಣೆ ನಂತರ ಬೆಂಗಳೂರಿನಲ್ಲೂ ಕೂಡ ಮೆಟ್ರೋ ಸಂಚಾರ ಮಾಡಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಬೆಂಗಳೂರಲ್ಲಿ ಮೆಟ್ರೋ ರೈಲು ಸಂಚಾರವನ್ನು ಮಾಡಿದೆ. ಇದ್ದಕ್ಕಿದ್ದಂತೆ ಬೆಂಗಳೂರಿನ ನಾಗಸಂದ್ರಕ್ಕೆ ಆಗಮಿಸಿದೆ. ಮೆಟ್ರೋ ರೈಲನ್ನು ಕಂಡು ಸಾರ್ವಜನಿಕರು ಕುತೂಹಲಗೊಂಡಿದ್ರು. ಕೆಲ ಹೊತ್ತಿನ ಬಳಿಕ ಬೆಂಗಳೂರು ನಗರದ ಕಡೆಗೆ ಹೋಯಿತು. ಆದರೆ ಈ ಮೆಟ್ರೋ ರೈಲು ಯಾವ ಕಾರಣಕ್ಕೆ ಸಂಚಾರ ಮಾಡಿದೆ ಅಂತ ಗೊತ್ತಾಗಿಲ್ಲ. ಬೆಂಗಳೂರಲ್ಲಿ ಕೊರೋನಾ ಮಹಾಸ್ಫೋಟ ಆಗ್ತಿರುವುದರಿಂದ ರಾಜಧಾನಿಯ ಜನ ಹೆದರಿದ್ದಾರೆ. ಹೀಗಾಗಿ ನಗರವನ್ನು ತೊರೆದು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗ್ತಿದ್ದಾರೆ. ಮತ್ತೆ ವಾಪಸ್ ಬರೋದೇ ಡೌಟ್ ಅಂತ ಹೇಳಿ ಊರಿನತ್ತ ಮುಖ ಮಾಡಿದ್ದಾರೆ. ನಿನ್ನೆ ಸಿಕ್ಕ ಸಿಕ್ಕ ವಾಹನಗಳಲ್ಲಿ ಗೃಹೋಪಯೋಗಿ ಸಾಮಗ್ರಿಗಳನ್ನು ತುಂಬಿಕೊಂಡು ಬೆಂಗಳೂರಿನಿಂದ ವಾಪಸ್ ಹೋದರು. ನಿನ್ನೆ ಸಂಜೆ ಹೊತ್ತಿಗೆ ಬೆಂಗಳೂರು ತೊರೆಯುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿತ್ತು. ತುಮಕೂರು ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 4 ನವಯುಗ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇತ್ತ ಮೈಸೂರು ರೋಡ್ ಕೂಡ ಜಾಮ್ ಆಗಿತ್ತು. ಈ ನಡುವೆ ಭಯ ಬೇಡ, ಏನೂ ಆಗಲ್ಲ ಎಂದಿದ್ದಾರೆ ಡಿಸಿಎಂ ಕಾರಜೋಳ. ಲಾಕ್ಡೌನ್ ಮಾಡತಕ್ಕಂತ ವಿಚಾರ ಸರ್ಕಾರದ ಮುಂದೆ ಇಲ್ಲ. ಇವತ್ತು ಕೊರೋನಾ ಇಡೀ ಜಗತ್ತಿನ ತುಂಬಾ ಹರಡಿದೆ. ಈ ಕೊರೋನಾ ಜೊತೆಯಲ್ಲೇ ಬದುಕುವಂತ ಸ್ಥಿತಿ ಆಗ್ಯದ. ಹಾಗಾಗಿ ಯಾರು ಇದಕ್ಕೆ ಭಯಪಡಬೇಕಾಗಿಲ್ಲ, ಊರು ಖಾಲಿ ಮಾಡಬೇಕಾಗಿಲ್ಲ. ಸರ್ಕಾರದ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು, ಮಾಸ್ಕ್ ಧರಿಸಬೇಕು ಮತ್ತು ಸ್ಯಾನಿಟೈಸರ್ ಉಪಯೋಗ ಮಾಡಬೇಕು. ಅದಕ್ಕಾಗಿ ನಾವು ಓಡೋಗಿ ಎಲ್ಲರೂ ತಪ್ಪಿಸ್ಕೊಳ್ತೇವೆ ಅಂತಕ್ಕಂಥ ರೋಗ ಅಲ್ಲ ಇದೆ. ಈ ವೈರಸ್ ಎಲ್ಲ ಕಡೆ ಹರಡ್ತಾ ಇದೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಕೈಮುಗಿದ ಪ್ರಾರ್ಥನೆ ಮಾಡ್ತೇನೆ. ಯಾರೂ ಕೂಡ ಹೆದರದೇನೆ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಸರ್ಕಾರ ಹಾಕಿದ್ದಂಥ ನಿಬಂಧನೆಗಳನ್ನ ಪಾಲಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಲಾಕ್ಡೌನ್ ಮಾಡ್ತಾ
ಕರ್ನಾಟಕದ ನೆರೆಯ ರಾಜ್ಯ ತಮಿಳುನಾಡು ಹಾಗೂ ಮಹಾರಾಷ್ಟ್ರದಲ್ಲಿ ನಿನ್ನೆ ಕೊರೋನಾ ರಣಕ್ಕೆ ಜೋರಾಗಿತ್ತು. ಮಹಾರಾಷ್ಟ್ರದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 200,000 ಗಡಿಯನ್ನು ದಾಟಿದೆ. ನಿನ್ನೆ ಮಹಾರಾಷ್ಟ್ರದಲ್ಲಿ ಒಂದು ದಿನ 7,074 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 264,000 ಏರಿಕೆ ಆಗಿದೆ. ನಿನ್ನೆ ಒಂದೇ ದಿನ ಮಹಾರಾಷ್ಟ್ರದಲ್ಲಿ ಕೊರೋನಾಗೆ 295 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈವರೆಗೆ 8,671 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ನಿನ್ನೆ ಒಂದೇ ದಿನ 4,280 ಮಂದಿ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ತಮಿಳುನಾಡಿನ ಕೊರೋನಾ ಪೀಡಿತರ ಸಂಖ್ಯೆ 1,07,001 ಏರಿಕೆ ಆಗಿದೆ. ಇನ್ನು ನಿನ್ನೆ ತಮಿಳುನಾಡಿನಲ್ಲಿ 65 ಮಂದಿ ಸೋಂಕಿತರು ಮೃತಪಟ್ಟಿದ್ದು ಅಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 1,450 ಏರಿಕೆ ಆಗಿದೆ. ಕೊರೋನಾ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೆಂಗಳೂರಿನ ಶಾಸಕರ ಸಭೆಯನ್ನು ಕರೆದಿದ್ದಂತ ಸಿಎಂ ದಿಢೀರನೇ ಸಭೆಯನ್ನು ರದ್ದು ಮಾಡಿದ್ದಾರೆ. ಲಾಕ್ಡೌನ್ ಹಾಗೂ ಕೊರೋನಾ ನಿಯಂತ್ರಣದ ಸಂಬಂಧ ಚರ್ಚೆ ಮಾಡಲಿಕ್ಕೆ ಸಿಎಂ ಸೋಮವಾರ ಅಂದರೆ ನಾಳೆ ಬೆಂಗಳೂರು ಶಾಸಕರ ಸಭೆಯನ್ನು ಕರೆದಿದ್ರು, ಆದರೆ ದಿಢೀರನೇ ಸಭೆ ರದ್ದು ಮಾಡಲಾಗಿದೆ. ಸಭೆ ರದ್ದು ಮಾಡಿರುವುದಾಗಿ ಸಿಎಂ ಕಾರ್ಯಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ಸಿಎಂ ನಿವಾಸದಲ್ಲಿ ನಡೆದಂತ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಂಪುಟ ಸಚಿವರಿಗೆ ಸಿಎಂ ಬಿಎಸ್ವೈ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊರತೆ ಆಗದಂತೆ ನೋಡಿಕೊಳ್ಳಿಕ್ಕೆ ಸಿಎಂ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದು ಕಂದಾಯ ಸಚಿವ ಆರ್ ಅಶೋಕ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ವಿಶ್ವನಾಥ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಡಿಸಿಎಂ ಅಶ್ವಥ್ ನಾರಾಯಣ್ಗೆ ಕೋವಿಡ್ ಕೇರ್ ಸೆಂಟರ್ ಹೆಚ್ಚಿಗೆ ಮಾಡುವಂತಹ ಜವಾಬ್ದಾರಿಯನ್ನು ನೀಡಿದ್ದಾರೆ. ಹಾಗೆ ಹೆಚ್ಚು ಸೋಂಕಿತರು ಕಂಡುಬರುವಂತಹ ಸ್ಥಳಗಳಲ್ಲಿ ಸೀಲ್ ಡೌನ್ ಬಿಗಿಗೊಳಿಸಲಿಕ್ಕೆ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ಅದರಲ್ಲೂ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹೆಚ್ಚು ಸೋಂಕಿತರು ಇರೋದ್ರಿಂದ ಕಟ್ಟುನಿಟ್ಟಿನ ಸೀಲ್ ಡೌನ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಪರೀಕ್ಷೆ ಹೆಚ್ಚಿಸಲಿಕ್ಕೆ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಗೆದ್ದವರ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವಿಶೇಷ ವರದಿ ಪ್ರಸಾರ ಮಾಡಲಾಗ್ತಾ ಇದೆ. ಹಾಗೆ ಇದಕ್ಕಾಗಿ ನ್ಯೂಸ್ 18 ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯ ಸತ್ಯಕಥೆಗಳನ್ನು ತೋರಿಸುತ್ತಿದ್ದೀರಾ, ಜನರಿಗೆ ಈ ಸಮಯದಲ್ಲಿ ಧೈರ್ಯ ಹೇಳೋದು ಅವಶ್ಯ. ನ್ಯೂಸ್ 18 ಈ ಕೆಲಸವನ್ನು ಮಾಡ್ತಾ ಇದೆ. ಈ ಬಗ್ಗೆ ಜನರಲ್ಲಿ ವರದಿ ಮೂಲಕ ಅರಿವನ್ನು ಮೂಡಿಸುವಂತಹ ಧೈರ್ಯ ತುಂಬುವಂತಹ ಕೆಲಸವನ್ನು ನ್ಯೂಸ್ 18 ಮಾಡಿದೆ. ಸರ್ಕಾರದ ಪರವಾಗಿ ಹಾಗೂ ನನ್ನ ಪರವಾಗಿ ನ್ಯೂಸ್ 18 ಕನ್ನಡಕ್ಕೆ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ. ನ್ಯೂಸ್ 18 ರವರಿಗೆ ನಿಜವಾಗಿಯೂ ಕೂಡ ನಾನು ಅಭಿನಂದಿಸ್ತೇನೆ. ಬಹಳ ಆತಂಕವನ್ನು ಭಯಭೀತರಾಗಿರ್ತಕ್ಕಂಥ ಜನರಿಗೆ ಯಾರು ಕೋವಿಡ್ ಇವತ್ತು ಸೋಂಕಿತರಾಗಿ ಆಸ್ಪತ್ರೆ ಅಥವಾ ಮನೆಗಳಲ್ಲೇ ಇದ್ದು ಅವರು ಗುಣಮುಖರಾದ ಮೇಲೆ ಅಂಥವ್ರ ಸ್ಥಿತಿಗತಿಗಳ ಬಗ್ಗೆ ನೀವು ಒಂದು ಪಾಸಿಟಿವ್ ಸ್ಟೋರಿಯನ್ನು ಮಾಡಿ. ಇದು ಕೂಡ ಒಂದು ಸಾಮಾನ್ಯ ಸೋಂಕೆ, ಅನೇಕ ಸೋಂಕುಗಳಲ್ಲಿ ಇದು ಕೂಡ ಒಂದು ಸೋಂಕು. ಈ ಸೋಂಕು ಬಂದಾಗ ಖಂಡಿತವಾಗಿಯೂ ಗುಣಮುಖರಾಗಲಿಕ್ಕೆ ಅವಕಾಶ ಇದೆ. ಗುಣಮುಖರಾಗಿರೋರು ಈ ರೀತಿ ಇದ್ದಾರೆ. ಇವರು ಮತ್ತೆ ಜೀವನ ಯಾವ ರೀತಿ ಸಾಗಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಭಾಳ ಚೆನ್ನಾಗಿ ತೋರಿಸಿದಿರಿ. ಇದು ಭಾಳ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ನ್ಯೂಸ್ 18. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ನಿನ್ನೆ ವಿಧಾನಸೌಧದಲ್ಲಿ ಟೆಲಿ ಮೆಡಿಸಿನ್ ಕಾರ್ಟ್ ಉದ್ಘಾಟನೆಯನ್ನು ಮಾಡಿದ್ರು. ಬಳಿಕ ಮಾತನಾಡಿದಂತಹ ಸುಧಾಕರ್ ಹೊರಗಡೆ ಇದ್ದು ಆಸ್ಪತ್ರೆಯಲ್ಲಿರುವಂತಹ ಕೋವಿಡ್ ರೋಗಿಗೆ ಚಿಕಿತ್ಸೆಯನ್ನು ನೀಡಬಹುದಾಗಿದೆ. ಟೆಲಿಮೆಡಿಸಿನ್ ಕೊರೋನಾ ಚಿಕಿತ್ಸೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ ಅಂತ ಹೇಳಿದ್ರು. ವೈದ್ಯಕೀಯ ಲೋಕಕ್ಕೆ ಸಿಸ್ಕೋ ಅದ್ಭುತವಾದಂತಹ ತಂತ್ರಜ್ಞಾನವನ್ನು ನೀಡಿದೆ. ಸಂಸ್ಥೆಗೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಡಾಕ್ಟರ್ ಸುಧಾಕರ್. ಇಡೀ ಜಗತ್ತು ಆಪತ್ತಿಗೆ ಸಿಲುಕಿದೆ, ಆದ್ರಿಂದ ಹೊರಗೆ ಬರಬೇಕು ಅಂದ್ರೆ ವಿಜ್ಞಾನಿಗಳು ತಜ್ಞರು ಹೊಸ ಹೊಸ ಶೋಧಗಳನ್ನ ಮಾಡಬೇಕಿದೆ. ಕೊರೋನಾಗೆ ಔಷಧಿ ಕೂಡ ಬೇಗ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿಜ್ಞಾನಿಗಳು ಹೆಜ್ಜೆಯನ್ನ ಇಡುವಂತಾಗಲಿ ಅಂತ ಹೇಳಿದರು. ಗಾಮಾ ನೈಫ್ ಅನ್ನು ಅಳವಡಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ನಮಗೆ ಬಹಳ ಉಪಯುಕ್ತ ಆಗಿದೆ. ಅದೇ ರೀತಿ ಇವತ್ತು ಕಣ್ಣಿನ ಚಿಕಿತ್ಸೆ ಇರ್ಬೋದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಇರ್ಬೋದು, ಇದನ್ನು ಕೂಡ ರೋಬೋಟಿಕ್ ಆಗಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಗಾಮಾ ನೈಫ್ ಅನ್ನು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಚಂದ್ರಾಯಪಟ್ಟಣ ಇಂದಿನಿಂದ 14 ದಿನಗಳ ಕಾಲ ಲಾಕ್ಡೌನ್ ಆಗಲಿದೆ. ಚಂದ್ರಾಯಪಟ್ಟಣದಲ್ಲಿ ಸೋಂಕು ಸಮುದಾಯಕ್ಕೆ ಹಬ್ಬಿರುವಂತಹ ಭೀತಿ ಇರೋದ್ರಿಂದ ತಹಶೀಲ್ದಾರ್ ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಡೆದಂತಹ ವರ್ತಕರ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವರ್ತಕ ಸಂಘ, ಬೀದಿ ಬದಿ ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು, ಸಂಘ ಸಂಸ್ಥೆಗಳ ಮುಖಂಡರ ಸಭೆಯಲ್ಲಿ 14 ದಿನಗಳವರೆಗೆ ತಾಲೂಕಿನಾದ್ಯಂತ ಲಾಕ್ಡೌನ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇಂದಿನಿಂದ 2 ವಾರ ಲಾಕ್ಡೌನ್ ಚಾಲ್ತಿಯಲ್ಲಿರಲಿದೆ. ಕೃಷಿ ಚಟುವಟಿಕೆ ಹೊರತುಪಡಿಸಿ ಉಳಿದ ಎಲ್ಲಾ ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗಿದೆ. ವಾರದಲ್ಲಿ 3 ದಿನ ಬೆಳಗ್ಗೆ 6:30 11:30 ಅಗತ್ಯ ವಸ್ತು ಖರೀದಿಗೆ ಅವಕಾಶ ಇದೆ.
ದೇಶದ ಮೊದಲ ಕೊರೋನಾ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಮಾನವರ ಮೇಲೆ ಪ್ರಯೋಗಕ್ಕೆ ಸಿದ್ಧವಾಗಿದೆ. ಔಷಧ ಪ್ರಯೋಗಕ್ಕೆ ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆ ಆಯ್ಕೆಯಾಗಿದೆ. ಪ್ರಯೋಗ ನಡೆಯುವಂತಹ ದೇಶದ 13 ಸೆಂಟರ್ಗಳ ಪೈಕಿ ಬೆಳಗಾವಿ ಸಹ ಒಂದಾಗಿದೆ. 200 ಜನರ ಮೇಲೆ ಮೊದಲು ಪ್ರಯೋಗ ನಡೆಯಲಿದೆ. ಐಸಿಎಂಆರ್ ಹಾಗೂ ಬಿಬಿಐಎಲ್ ಸಂಶೋಧನೆ ಮಾಡಿದಂತಹ ಔಷಧಿ ಇದಾಗಿದ್ದು, ಈ ಔಷಧಿ ಯಶಸ್ವಿಯಾದರೆ ಆಗಸ್ಟ್ 15 ಕೋವ್ಯಾಕ್ಸಿನ್ ದೇಶದ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಅಂತ ಜೀವನ್ ರೇಖಾ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಅಮಿತ್ ಭಾತೆ ನ್ಯೂಸ್ 18 ಹೇಳಿಕೆಯನ್ನು ನೀಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಇದು ವ್ಯಾಕ್ಸಿನ್ ಹ್ಯೂಮನ್ ಟ್ರಯಲ್ಸ್ಗೆ ಸಕ್ಸಸ್ಫುಲಿ ಲಾಂಚ್ ಮಾಡೋಕ್ಕೆ ಈಗ ಪರ್ಮಿಷನ್ ಕೊಟ್ಟಿದೈತಿ. 150-200 ಜನರ ಮೇಲೆ ಇದು ಪ್ರಯೋಗ ಆಗ್ಬೋದು. ಇನ್ನೂ ಲಿಸ್ಟ್ ಬರ್ತೈತಿ ನಮ್ಗೆ ICMR-ದಾಗೆ, ಇನ್ನೂ ಒಂದೆರಡು ಮೀಟಿಂಗ್ ಆಗೋದೈತಿ. ನೆಕ್ಸ್ಟ್ ವೀಕ್ ವ್ಯಾಕ್ಸಿನ್ ಬರ್ಬೋದು. ಪಶ್ಚಿಮ ಬಂಗಾಳ ಸರ್ಕಾರ ಕೊರೋನಾ ಪೀಡಿತ ಮಹಾನಗರಗಳನ್ನು ಸಂಪರ್ಕಿಸುವಂತಹ ವಿಮಾನಗಳಿಗೆ ನಿರ್ಬಂಧವನ್ನು ಹೇರಿದೆ. ಕೋಲ್ಕತ್ತಾಗೆ ಬರುವಂತಹ ದೆಹಲಿ, ಮುಂಬೈ, ಅಹಮದಾಬಾದ್, ಚೆನ್ನೈ, ಪುಣೆ, ನಾಗಪುರಕ್ಕೆ ವಿಮಾನ ಸಂಚಾರ ನಿಷೇಧವನ್ನು ಮಾಡಿದೆ. ಹಾಗೆ ಕೋಲ್ಕತ್ತಾ ನಗರದಿಂದ ಇಷ್ಟು ನಗರಗಳಿಗೆ ಪ್ರಯಾಣ ಮಾಡುವಂತಹ ವಿಮಾನ ಸಂಚಾರವನ್ನು ಕೂಡ ನಿಷೇಧ ಮಾಡಿದೆ. ಜುಲೈ 6-19 ಈ ವಿಮಾನ ಹಾರಾಟ ನಿರ್ಬಂಧ ಇರಲಿದೆ. ಕೊರೋನಾ ಸೋಂಕು ನಿಯಂತ್ರಿಸಲಿಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದೇ ಜುಲೈ 6 ದೇಶದಾದ್ಯಂತ ಸ್ಮಾರಕಗಳು, ಮ್ಯೂಸಿಯಂಗಳು ಪುನರಾರಂಭ ಆಗಲಿವೆ. ಈ ಹಿನ್ನೆಲೆಯಲ್ಲಿ ಪುರಾತತ್ವ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಅದರಂತೆ ಕಂಟೈನ್ಮೆಂಟ್ ಹೊರತಾದಂತಹ ಪ್ರದೇಶಗಳಲ್ಲಿ ಮಾತ್ರ ಮ್ಯೂಸಿಯಂ ಸ್ಮಾರಕಗಳನ್ನು ತೆರೆಯಬೇಕು. ಗೃಹ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ನಿಯಮಗಳನ್ನು ಪಾಲಿಸಬೇಕು. ಕೌಂಟರ್ ಮೂಲಕ ಟಿಕೆಟ್ ಪಡೆಯುವಂತಿಲ್ಲ. ಇ ಟಿಕೆಟ್ ವ್ಯವಸ್ಥೆ ಕಡ್ಡಾಯ. ಕ್ಯಾಂಟೀನ್, ಪಾರ್ಕಿಂಗ್ ಪ್ರದೇಶಗಳಲ್ಲೂ ಡಿಜಿಟಲ್ ಪೇಮೆಂಟ್ ಕಡ್ಡಾಯ ಅಂತ ಹೇಳಿದೆ. ಇನ್ನು ಸಾಮಾಜಿಕ ಅಂತರ, ಮಾಸ್ಕ್ ಬಳಕೆ ಕಡ್ಡಾಯ. ಸೋಂಕಿನ ಲಕ್ಷಣಗಳಿರುವಂತಹ ವ್ಯಕ್ತಿಗಳಿಗೆ ಪ್ರವೇಶ ಇಲ್ಲ. ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಗ್ರೂಪ್ ಫೋಟೋ ತೆಗೆಸಿಕೊಳ್ಳುವಂತಿಲ್ಲ. ಸ್ಮಾರಕ ಅಥವಾ ಮ್ಯೂಸಿಯಂಗಳಲ್ಲಿ ಆಹಾರ ಪದಾರ್ಥಗಳ ಸೇವನೆಗೆ ಅವಕಾಶ ಇಲ್ಲ ಅಂತ ಮಾರ್ಗಸೂಚಿಯಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಕೊರೋನಾ ಕಾಲದಲ್ಲಿ ಶವಗಳಿಗೆ ಗೌರವನೇ ಸಿಗ್ತಾ ಇಲ್ಲ. ಕೋಲಾರದಲ್ಲೂ ಕೂಡ ಇಂಥದ್ದೇ ಅಮಾನವೀಯ ಘಟನೆ ನಡೆದಿದೆ. ಮೃತ ವ್ಯಕ್ತಿಯ ಶವವನ್ನ ಕಸ ವಿಲೇವಾರಿ ಮಾಡುವಂತಹ ಟ್ರ್ಯಾಕ್ಟರ್ನಲ್ಲಿ ಸಾಗಾಟ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಉರಿಗಾಂಪೇಟೆ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಉರಿಗಾಂಪೇಟೆಯ ಮೋರಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ಆಗಿತ್ತು. ಕೊರೋನಾ ಇರೋದ್ರಿಂದ ಕೋವಿಡ್ ನಿಯಮದಂತೆ ಪಿಪಿಇ ಕಿಟ್ ಅನ್ನು ಧರಿಸಿ ಬಂದಂತಹ ಕೆಜಿಎಫ್ ನಗರಸಭೆ ಪೌರ ಕಾರ್ಮಿಕರು ಕಸದ ಟ್ರ್ಯಾಕ್ಟರ್ನಲ್ಲಿ ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾವೇರಿಯ ಆಸ್ಪತ್ರೆ ಸಿಬ್ಬಂದಿ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ. ಇಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಂತಹ ಕೊರೋನಾ ಶಂಕಿತ ವ್ಯಕ್ತಿಯ ಮೃತದೇಹವನ್ನ ರಾಣೆಬೆನ್ನೂರು ನಗರದ ಸರ್ಕಾರಿ ಆಸ್ಪತ್ರೆ ಪಕ್ಕದ ಬಸ್ ನಿಲ್ದಾಣದಲ್ಲಿ ಇಟ್ಟಿದ್ರು. ಜನನಿಬಿಡ ಪ್ರದೇಶದ ಬಸ್ ನಿಲ್ದಾಣದಲ್ಲಿ ಮೃತದೇಹಕ್ಕೆ ರಕ್ಷಣಾ ಸಾಮಗ್ರಿಗಳನ್ನು ಹಾಕಿ ಶವವನ್ನ 2-3 ಗಂಟೆಗಳ ಕಾಲ ಬಿಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳ ಕಾರ್ಯಕ್ಕೆ ಬಸ್ ನಿಲ್ದಾಣದಲ್ಲಿದ್ದಂತಹ ಜನ ಹಿಡಿಶಾಪವನ್ನು ಹಾಕಿದ್ರು. 2-3 ಗಂಟೆ ಬಳಿಕ ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಯಾವುದೇ ಸಾವಾಗಲಿ, ಸಾವಾದ ನಂತರ ಕೋವಿಡ್ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಆದಾಗ ರಿಸಲ್ಟ್ ಬರೋದು ಕಾಯುವಂಥದ್ದಾಗಲಿ, ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಅದನ್ನು ಸಹ ಸಂಸ್ಕಾರ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾದಂಥ ಯೋಜನೆಯನ್ನು ಕೊಟ್ಟಿದ್ದೇವೆ. ಸಾವಿರ ನಂತರ ಇದೇ ಸುದ್ದಿ ನೋಡಿ, ನಾವು ಒಂದು ಚಿಕ್ಕ ಬ್ರೇಕ್ ಆಗ್ತಾರೆ. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತೇವೆ. ದೇಶದಲ್ಲಿ ಕೊರೋನಾ ಲಾಕ್ಡೌನ್ ಇಂದ ಎಲ್ಲರೂ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪುಣೆಯಲ್ಲಿ ಓರ್ವ ಕೊರೋನಾ ತಡೆಗೆ ಬಳಸುವಂತ ಮಾಸ್ಕ್ ಅನ್ನೇ ಚಿನ್ನದಲ್ಲಿ ಮಾಡಿಸಿಕೊಂಡಿದ್ದಾರೆ. ಈ ಮಾಸ್ಕ್ ನ ಮೌಲ್ಯ ಬರೋಬ್ಬರಿ 3 ಲಕ್ಷ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಶಂಕರ್ ಕುರಾಡೆ ಎಂಬಾತ ಚಿನ್ನದ ಮಾಸ್ಕ್ ಅನ್ನ ತಯಾರಿಸಿದ್ದು, ಚಿನ್ನದ ಎಲೆಗಳಿಂದ ಮಾಸ್ಕ್ ಅನ್ನ ತಯಾರು ಮಾಡಿರುವುದಾಗಿ ತಿಳಿಸಿದ್ದಾನೆ. ಈತ ಈಗಾಗಲೇ ಕೈ ತುಂಬ ಹಾಗೂ ಕೊರಳಿನ ತುಂಬ ಚಿನ್ನದ ಆಭರಣಗಳನ್ನ ಧರಿಸೋದ್ರಿಂದ ಗೋಲ್ಡನ್ ಮ್ಯಾನ್ ಅಂತಾನೆ ಪ್ರಸಿದ್ಧಿಯಾಗಿದ್ದಾನೆ. ಈಗ ಚಿನ್ನದ ಮಾಸ್ಕ್ ಅನ್ನ ಈತನ ಪ್ರಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಚಿನ್ನದ ಮಾಸ್ಕ್ಗೆ ಹಲವಾರು ಮಂದಿ ಟೀಕೆ ಸಹ ಮಾಡಿದ್ದಾರೆ. ಅಕ್ರಮವಾಗಿ ಶೇಖರಣೆ ಮಾಡಿದಂತ ಪಟಾಕಿ ಅಂಗಡಿ ಹೊತ್ತಿ ಉರಿದಿದೆ. ಅಂಗಡಿಯಲ್ಲಿದ್ದಂತ ರಾಶಿ ರಾಶಿ ಪಟಾಕಿ ಭಸ್ಮವಾಗಿದೆ. ಬೆಂಗಳೂರಿನ ಮೇದರಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ಹೊತ್ತಿ ಉರಿತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ.
ಪ್ರೇಮ ವೈಫಲ್ಯಕ್ಕೆ ಮನನೊಂದು ಅಂಗನವಾಡಿ ಶಿಕ್ಷಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯ ದಾಸರಹಳ್ಳಿಯಲ್ಲಿ ನಡೆದಿದೆ. 27 ವರ್ಷದ ಪವಿತ್ರ ಆತ್ಮಹತ್ಯೆಗೆ ಶರಣಾದಂತಹ ಅಂಗನವಾಡಿ ಶಿಕ್ಷಕಿ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಪ್ರೇಮ ವೈಫಲ್ಯದ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾಗೇಶ್ ಎಂಬಾತನನ್ನ ಪ್ರೀತಿಸ್ತಾ ಇದ್ದೆ, ನನ್ನ ಸಾವಿಗೆ ನಾಗೇಶ್ ಕಾರಣ ಅಂತ ಆರೋಪವನ್ನು ಮಾಡಿದ್ದಾರೆ. ಪೊಲೀಸರು ನಾಗೇಶ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಮೂವರು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾಳೆ. ಮೂವರು ಮಕ್ಕಳು ಸಾವನ್ನಪ್ಪಿದರೆ ಪಾಪಿ ತಾಯಿ ಬದುಕಿದ್ದಾಳೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಪತಿ ಚಿಕ್ಕಯ್ಯನ ಸಾವಿನಿಂದ ಮಾನಸಿಕವಾಗಿ ನೊಂದಿದ್ದಂತ ತಾಯಿ ಭಾಗ್ಯಶ್ರೀ ಮೂವರು ಮಕ್ಕಳಿಗೆ ನೀರಲ್ಲಿ ವಿಷವನ್ನು ಬೆರೆಸಿ ಕುಡಿಸಿದ್ದಾಳೆ. ಬಳಿಕ ಆಕೆಯನ್ನು ವಿಷವನ್ನ ಕುಡಿದಿದ್ದು. ಇನ್ನು ನಭೋಮಂಡಲದಲ್ಲಿ ಈ ವರ್ಷದ 3ನೇ ಚಂದ್ರಗ್ರಹಣ ಗೋಚರವಾಗಲಿದೆ. ಭಾರತದ ಕಾಲಮಾನ ಪ್ರಕಾರ ಬೆಳಗ್ಗೆ 8:37 ಆರಂಭವಾಗಿರುವಂತಹ ಚಂದ್ರಗ್ರಹಣ 9:59 ಪೂರ್ಣ ಪ್ರಮಾಣದಲ್ಲಿ ಗೋಚರಿಸಲಿದೆ. ನಂತರ 11:27 ಥಂಡರ್ ಮೂನ್ ಅಂತ್ಯವಾಗಲಿದೆ. ಇಂಪಾರ್ಟೆಂಟ್ ಅಂದ್ರೆ ಭಾರತದಲ್ಲಿ ಚಂದ್ರಗ್ರಹಣದ ಎಫೆಕ್ಟ್ ಇರೋದಿಲ್ಲ. ಏಷ್ಯಾ ಭಾಗ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಹಿಂದೂ ಮಹಾಸಾಗರ, ಆಫ್ರಿಕಾ, ಅಂಟಾರ್ಟಿಕಾದಲ್ಲಿ ಮಾತ್ರ ಚಂದ್ರಗ್ರಹಣ ಗೋಚರಿಸಲಿದೆ. ಈ ಕ್ಷಣದ 30:30 ನೋಡ್ತಾ ಇದ್ದೀನಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಾಲ ನಮ್ಮದು.